ಆ ನಿಮ್ಮನ್ನ ನೆನೆಸ್ತಾ ಇದ್ದೆ. ನೀವು ಎಲ್ಲಿದ್ದೀರೋ ಏನೋ ಮಾತಾಡೋದೇ ಬೇಡವಾ ಅಂತ. ನೀನ್ ಎಲ್ಲಿದ್ದೀಯಾ? ಇಲ್ಲ, ಯಜಮಾನನ ಜೊತೆ. ಶಾಕಿನ ಅಲ್ಲೇ ಇದ್ದೀಯಾ? ಯಾರು ನೋಡಿದ್ರೆ? ಇಲ್ಲ, ಓಡ್ತಾ ಇದ್ದೆ. ಈ ಮನುಷ್ಯ ಯಾರನ್ನೋ ಕಾಣಬೇಕು, ಹೋಗಿ ಬರ್ತೀನಿ ಅಂತ ಅರ್ಧ ದಿನ ಇರಿ ಅಂತ ಹೇಳ್ದ. ಶೂಸ್ಲೆಸ್. ಅವನಿಗೆ ದುಡ್ಡು ಕೊಡೋದು ಯಾಕೆ? ಅವನ ಕೈಕೊಂಡು ಅಲ್ಲೇ ಬಿದ್ದಿರು ಅಂತ ತಾನೆ. ಅದು ಬಿಟ್ಟು ಅಯ್ಯ, ಅವನೇ ನಮ್ಮ ಬಾಬಾನ ನಮ್ಮ ಮೈದ್ನಾನ ಬೈದ್ಬಿಟ್ಟಿರು ಅಂತ ಇದ್ಬಿಡಕ್ಕೆ. ನಮ್ಮ ಕೆಲಸ ಆಗಬೇಕು ಅಂದ್ರೆ ನಾವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಏಯ್, ನನಗೆ ಉಪದೇಶ ಮಾಡಬೇಡ. ನನಗೆ ನನ್ನ ಕೆಲಸ ನೀಟಾಗಿ ಆಗಬೇಕು, ದಟ್ಸ್ ಆಲ್. ಸೋಮವಾರದಿಂದ ಬರಲ್ಲ ಅಂತಿದ್ದ, ಬೇರೆ ಜನನ ಹುಡುಕ್ಬೇಕಾಗತ್ತೆ. ಅಂದ್ರೆ ಎಲ್ಲ ಕಡೆಯಿಂದ ಒಟ್ಟಿಗೆ ಬರುತ್ತೆ, ಯಾವುದ್ರ ಬಗ್ಗೆನೂ ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲ ಆಗಿತ್ತು ಆ ಸನ್ನಿಧಿಯಿಂದ. ಅವಳು ಸಾರದು ಅಂತ ಅಂಜಲಿ ಬೇರೆ ಸೇರ್ಕೊಂಡಿದ್ದಾಳೆ, ಈಗ ಸಿದ್ಧಾರ್ಥಿಗೆ ಬೇರೆ ಹೇಳ್ತಾ ಇದಾರೆ. ಅಯ್ಯೋ ಬಾರವ್ವ, ಚಿಕ್ಕ ಯಜಮಾನ್ರಿಗೂ ಗೊತ್ತಾಗೋಯ್ತಾ? ಅವ್ರಿಗೂ ಅನುಮಾನ ಬಂತ? ಇನ್ನೂ ಗೊತ್ತಾಗಿಲ್ಲ, ಗೊತ್ತಾಗೋಕೆ ಹೆಚ್ಚು ಸಮಯ ಉಳಿದಿಲ್ಲ. ಸನ್ನಿಂದ ಹೇಳಿದ್ರೆ ಅವನು ನಮ್ದೇ ಇರ್ತಾನ? ಅವನು ಆಲ್ರೆಡಿ ಹೆಂಡತಿನ ಗುಲಾಮ. ಅವಳು ಎಲ್ಲಿಗೆ ಹೋದ್ರು, ಎಲ್ಲಿಗೆ ಹೋದೆ, ಯಾಕೆ ಹೋದೆ ಅಂತ ಕೂಡ ಕೇಳೋದಿಲ್ಲ. ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರಿತಾ ಇದ್ದಾನೆ. ಹಂಗು ಹಿಂಗು ಆ ಮಿಟುಕ್ಲಾಡಿ ನಿಮ್ ತಲೆ ಮೇಲೆ ಕಲ್ಲು ಎಳಿಯೋದು ಗ್ಯಾರಂಟಿ. ಶಟ್ ಅಪ್. ನನ್ನನ್ನ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಅದು ನಿಜ, ಆ ಮಾರವನ ಮಹಿಮೆ ಹಂಗಿದೆ. ಚಿಕ್ಕ ಯಜಮಾನ್ರಿಗೆ ಏನಾರು ಸಂದೇಹ ಬಂದ್ರೆ ಮೊದಲು ನನ್ನ ತಾನೇ ಬರ್ತಾರೆ. ನಾನು ಏನಂತ ಹೇಳಿ ಅವ್ರಿಗೆ? ಇಲ್ಲ, ಅವನು ಇದ್ರಲ್ಲಿ ತಲೆ ಹಾಕಬಾರ್ದು. ಈಗ ಅವ್ರು ಎಲ್ಲೋಗಿದ್ದಾರೆ? ಮನೇಲಿದಾರ, ಕೆಲ್ಸಕ್ಕೆ ಹೋಗಿದಾರ? ಅವನು ಮನೆಗೆ ಬಂದ್ರೆ ತಾನೇ ರಗಳೆ, ಅವನು ಬರದೆ ಹೋದ್ರೆ ಬೀಸೋ ದೊಡ್ಡನೆ ತಪ್ಪಿದ್ರೆ ಸಾವಿರ ವರ್ಷ ಆಯ್ಸು. ಅವ್ರೀಗ ಆಫೀಸಲ್ಲಿ ಇರ್ತಾರೆ. ಇನ್ನ ಒಳ್ಳೇದಾಯ್ತು, ನಡೀರಿ, ನಾವೇ ಆಫೀಸ್ಗೆ ಹೋಗೋಣ, ಅಲ್ಲಿಂದ ಅವನ್ನ ಕರ್ಕೊಂಡು ಫಾರ್ಮ್ ಹೌಸ್ಗೆ ಹೋಗೋಣ. ಬೇಡ ಅಂಜಲಿ, ಆಫೀಸಲ್ಲಿ ಇದ್ದಾನಲ್ಲ, ಮಾತಾಡಬಾರ್ದು. ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಫೈನ್, ಕಾಲ್ ಮಾಡಿ ಕೇಳಿ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಓಕೆ, ಇದನ್ನೊಂದು ಕಾಫಿ ಪ್ರಿಂಟ್ ಮಾಡಿ ಚಂದ್ರಿಕಾ ಮೇಡಮ್ ಕಳಿಸಿ. ಅವ್ರು ಡೆಲ್ಲಿಗೆ ಹೋಗಿಂದ ಮುಂಚೆ ಇದೆಲ್ಲ ಕೆಲಸ ರೆಡಿಯಾಗಿರಬೇಕು. ನಮ್ಮ ಕಂಪ್ನಿದು ಹೊಸ ಬ್ರೋಷರ್ ಇದೆಯಲ್ಲ, ಅದೊಂದು 25 ಕಾಪೀಸ್ ಇಡಿ. ಅಲ್ಲ, MNC ಕಂಪ್ನಿ ಬರೋರು, ನಮ್ಮ ಬ್ರೋಷರ್ ಒಂದು ತಕ್ಷಣ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗಬೇಕು. ಪ್ರಿಂಟ್ ಆಗಿಲ್ಲ, ಕವರ್ ಪೇಜ್ ಕಲರ್ ಚೇಂಜ್ ಮಾಡೋಕ್ಕೆ ಹೇಳಿ. ಸೊ ವಾಟ್, 25-30 ಕಾಪಿ ಪ್ರಿಂಟ್ ಮಾಡೋಕ್ಕಾಗಲ್ವಾ ಮೇಡಮ್? ಹೇಗಿದ್ರು ನಾಳೆ ನಾಳೆದ ಹೊರಡೋದು, ಅಷ್ಟು ಟೈಮ್ ಇದೆಯಲ್ಲ. ನೀವು ಪ್ರೆಸ್ಸಿಗೆ ಕಾಲ್ ಮಾಡಿ ವಿಚಾರಿಸಿ. ಸರಿ ಸರ್. ಹೆಲೋ ಹೆಲೋ ಹೆಲೋ, ನನ್ನ ಮನಸ್ಸು ಅಲ್ಲೇ ಎಲ್ಲೋ. ಹಲೋ, ಬಿಸಿ ಇದ್ದೀರಾ? ಈಗ ತುಂಬ ಕೆಲಸ ಇದೆಯಾ ನಿಮಗೆ? ನಾನು ಆಮೇಲೆ ಕಾಲ್ ಮಾಡಲಾ? ನೋ, ನಾಟ್ ಆಲ್. ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಯಾವಾಗಲೂ ಟೈಮ್ ಇರುತ್ತೆ. ನೀವು ಮನೆಗೆ ಬರೋದು ಎಷ್ಟೊತ್ತಾಗತ್ತೆ? ಬಾ ಅಂದ್ರೆ ಈಗಲೇ ಬರ್ತೀನಿ, ಒಂದು 10 ನಿಮಿಷದಲ್ಲಿ. ನಾನು ನೋಡಿದೆ ಬೋರ್ ಆಗಿದೆಯಾ? ಅಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀರಾ ನನ್ನ? ಅದೆಲ್ಲ ಏನೂ ಇಲ್ಲ, ಮಧ್ಯಾಹ್ನ ಆದರೂ ಪರವಾಗಿಲ್ಲ, ನೀವು ಕೆಲಸ ಮುಗಿಸ್ಕೊಂಡೆ ಬನ್ನಿ, ಏನೂ ಅರ್ಜೆಂಟ್ ಇಲ್ಲ. ನಾನು ನಿಮ್ಗೇನೋ ಹೇಳಬೇಕು. ಏನೋ ಹೇಳಬೇಕಾ? ಏನದು? ಐ ಲವ್ ಯು. ಅದಲ್ಲ, ಏನೋ ಸೀರಿಯಸ್. ಅದಕ್ಕಿಂತ ಸೀರಿಯಸ್ ಏನಿದೆ ನಮ್ಮ ಲೈಫಲ್ಲಿ? ನೀವು ಐ ಲವ್ ಯು ಸಿದ್ಧಾರ್ಥ ಅಂತ ಹೇಳ್ತಿರಲ್ಲ, ಆ ಸೆಕೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಅದೇ ಮೋಸ್ಟ್ ಸೀರಿಯಸ್ ಮ್ಯಾಟರ್ ನನಗೆ. ನನಗೆ ಮಧ್ಯಾಹ್ನ ತನಕ ಕಾಯಕ್ಕೆ ಆಗಲ್ಲ ಸನಿಧಿ. ನಾನು ಈಗಲೇ ಬರ್ತೀನಿ ಒಂದು 1/2 ಗಂಟೆಯಲ್ಲಿ. ವಿ ವಿಲ್ ಸೆಲೆಬ್ರೇಟ್. ಐ ಆಮ್ ಸೀರಿಯಸ್ಲಿ ಹ್ಯಾಪಿ ಸನಿಧಿ.
ಬಾಹಿನಲ್ಲಿ ನೀವು ಒಪ್ಪಿಕೊಂಡ್ರಲ್ಲ. ಹಲೋ ಏನಂತ ಎಷ್ಟೊತ್ತಿಗೆ ಬರ್ತಾನಂತ? ನಾನೇನೋ ಕೇಳಿದ್ರೆ ಅವರೇನೋ ಹೇಳ್ತಾರೆ, ಅವ್ರು ಊಟಕ್ಕಂತ ಮನೆಗೆ ಬರ್ತಾರಲ್ಲ ಆಗ ಮಾತಾಡ್ತೀನಿ. ಅದಕ್ಕೆ ಗೌತಮ್ ಅಣ್ಣ ಎಲ್ಲದನ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟ, ಅವನ ಬೇಗ ಮನೆಗೆ ಕರ್ಕೊಂಡು ಬರಬೇಕು. ಈ ಸಲ ದೀಪಾವಳಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಗೌತಮ್ ಅಣ್ಣ ಸಿಕ್ಕಿದ ಖುಷಿಗೆ ಸೂಪರಾಗಿ ಸೆಲೆಬ್ರೇಟ್ ಮಾಡೋಣ. ಅವ್ನು ಸಿಕ್ಕಿದಿರಾನೇ ಹಬ್ಬ, ಅವತ್ತ ದೀಪಾವಳಿ. ಫೋನ್ ತಗೋತಿಲ್ವಲ್ಲ, ಇವನ್ ಬಿಟ್ರೆ ಇನ್ಯಾರಿದ್ದಾರೆ? ಹಲೋ ಮೇಡಮ್. ನಿನ್ಗೊಬ್ಳಿಗೆ ಅಲ್ಲ, ನನಗೂ ನಾಟಕ ಮಾಡಕ್ ಬರುತ್ತೆ. ನನಗೆ ಮರ್ಡರ್ ಮಾಡೋಕ್ಕೆ ಬರುತ್ತೆ, ನಿನಗೂ ಬರುತ್ತಾ? ಓ ಸಾರಿ, ಫೋನಲ್ಲಿ ಮಾತಾಡ್ತಿದ್ಯಾ? ನನಗೆ ಗೊತ್ತಾಗಲಿಲ್ಲ. ಮಾತಾಡು ಮಾತಾಡು, ನಂದೇನು ಅರ್ಜೆಂಟ್ ಇಲ್ಲ. ಗೆಟ್ ಔಟ್. ಯಾಕೆ ಇಷ್ಟು ಸೀರಿಯಸ್ ಆಗಿದ್ದಾಳೆ? ಯಾರಿಗೋ ಕಾಲ್ ಮಾಡ್ತಾಯಿದ್ಲು, ಏನೋ ಸೀಕ್ರೆಟ್ ಇರಬೇಕು. ಏನಿರ್ಬೋದು? ಗೆಟ್ ಔಟ್ ಅಂದರೆ ಏನು ಗೊತ್ತಾ? ತೊಲಗು ಆಚೆ ಅಂತ. ತೊಲಗು ಅಂದರೆ ಏನು ಗೊತ್ತಾ? ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ. ಇಲ್ಲಿ ನಿಂತ್ಕೊಂಡು ಕದ್ದು ಕೇಳಿಸ್ಕೊ ಅಂತಲ್ಲ. ಸಾರಿ. ಸಾರಿ, ನೆಟ್ವರ್ಕ್ ಪ್ರಾಬ್ಲಮ್. ನನಗೆ ನಿಮ್ಮಿಂದ ಒಂದು ಅರ್ಜೆಂಟ್ ಕೆಲಸ ಆಗಬೇಕು. ಎಸ್, ಇವತ್ತು ಸಂಜೆಯೊಳಗೆ. ಆಲ್ ರೈಟ್, ಥ್ಯಾಂಕ್ ಯು. ಇನ್ನೊಂದು ಅರ್ಧ ಗಂಟೆ ಒಳಗೆ ನಿಮಗೆ ಕನ್ಫರ್ಮ್ ಮಾಡ್ತೇನೆ. ಬುದ್ಧ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಹತ್ರ ಹೋಗೋಕ್ಕೂ ಮುಂಚೆ ಪಂಚಾಂಗ ನೋಡ್ಬೇಕು, ಟೈಮ್ ಚೆನ್ನಾಗಿದೆಯಾ ಅಂತ. ಇಲ್ಲ ಸ್ವಾಮೀಜಿ ಹತ್ರ ತಾಯ್ತ ಕಟ್ಟಿಸ್ಕೋಬೇಕು. ಅಂಬಾಸೆ ಹುಣ್ಣಿಮೆಗೆ ಮಾತ್ರ ಹೀಗೆ ಆಡ್ತಾಳೆ ಅಂದ್ಕೊಂಡಿದ್ದೆ. ಇವತ್ತು ಯಾವ ದಿನ? ಓ, ಮೇ ಬಿ ಅಂಬಾಸೆ ಇರಬೇಕು, ಅದಕ್ಕೆ ಹೀಗೆ ಆಡ್ತಿದ್ದಾಳೆ. ಹಲೋ, ಯಾರಿಗೆ ಅಮಾವಾಸ್ಯೆಗೆ ಅಮಾವಾಸ್ಯೆ ಅಂತ ಬಾಯ್ತಿದ್ದೀರಾ? ನಿನ್ನ ಅಜ್ಜಿಗೆ. ಓ, ನಮ್ಮ ಅಜ್ಜ ದೇವ ನಿಮ್ಮ ಇಮೇಲ್ ಬರುತ್ತಾ? ಅದು ಅಮಾವಾಸ್ಯ ದಿನ ಮಾತ್ರ ಬರುತ್ತಾ ಇಲ್ಲ ಬೇರೆ ದಿನನೂ ಬರುತ್ತಾ? ಬೇರೆ ದಿನ ಬರೋ ದೆವ್ವ ಯಾವುದು? ಟೋಟಲ್ ಆಗಿ ಎಷ್ಟು ದೆವ್ವ ಬರುತ್ತೆ ನಿಮ್ಮ ಇಮೇಲೆ? ನನಗೆ ದೆವ್ವ ಗಿವ್ವ ಅಂದ್ರೆ ಅಷ್ಟೇ. ಆಮೇಲೆ ದೆವ್ವ ಅಂದ್ರೆ ಇನ್ನೇನಲ್ಲಿ? ಭೂತ ಪಿಶಾಚಿ, ಬ್ರಹ್ಮ ರಾಕ್ಷಸಿ ಅಥವಾ ನಾಗವಲ್ಲಿನ ರಾರಾ ಸರ್ ಹೆಸಕು ರಾ. ನಾಗವಲ್ಲಿ ನಾನಲ್ಲ, ನನ್ನ ಅಕ್ಕ. ಅಷ್ಟೊಂದು ಗಡಿಬಿಡಿಯಲ್ಲಿ ಹೋದ್ಲಲ್ಲ, ಎಲ್ಲಕ್ಕೆ ಹೋದ್ಲು? ಫೋನ್ ಮಾಡಿದ್ಯಾರು? ಅಷ್ಟೊಂದು
ಟೆನ್ಷನ್ ಮಾಡ್ಕೊಂಡಿದ್ದೆ ಯಾಕೆ ಇವಳು ಈ ರೇಂಜಿಗೆ ಓಡಾಡೋದು ನೋಡಿದ್ರೆ ಏನೋ ಇವಳು ಕುತ್ತಿಗೆಗೆ ಬಂದಿದೆ ಏನಿರ್ಬೋದು ಮೇಡಮ್ ನಾಳೆ ಸಿಗಲ್ಲ ನೆಕ್ಸ್ಟ್ ವೀಕ್ ಸಿಗ್ತಾರೆ ಹಾಂ ಓಕೆ ಸರ್ ಥ್ಯಾಂಕ್ ಯು ನೀವು ಹೇಳೋದು ಬೇಡ ನಾನೇ ತಿಳಿಸ್ತೀನಿ ಅದಕ್ಕೆ ಶ್ರೀಧರ್ ಅವ್ರು ಫೋನ್ ಮಾಡಿದರು ವೇರ್ಹೌಸ್ ಕೆಲಸ ಯಾವಾಗ ಶುರು ಮಾಡೋಣ ಅಂತ ಕೇಳಿದ್ರು ಬಿಲ್ಡಿಂಗ್ ಬ್ಲೂ ಪ್ರಿಂಟ್ ರೆಡಿಯಾಗಿದೆಯಂತೆ ನೀವು ಸಿಗೋದಾದರೆ ತೊಗೊಂಬರ್ತೀನಿ ಅಂತ ಹೇಳಿದ್ರು ಓ ಗಾಡ್ ಅದೊಂದಿದೆ ಅಲ್ವಾ ಮರ್ತೇ ಬಿಟ್ಟಿದ್ದೀನಿ ಹೈವೇ ಪಕ್ಕದೇ ಸೈಟ್ ಆದಷ್ಟು ಬೇಗ ಕೆಲಸ ಶುರು ಮಾಡಬೇಕು ಲೇಟ್ ಮಾಡಿದಷ್ಟು ನಮಗೆ ಲಾಸ್ ಅಕ್ಕಪಕ್ಕದಲ್ಲಿ ಬೇರೆ ಕಟ್ಟಕ್ಕೆ ಶುರು ಮಾಡಿಬಿಡ್ತಾರೆ ಅದಕ್ಕಿಂತ ಮೊದಲು ನಾಳೆ ಅಸೋಸಿಯೇಟ್ ಪ್ರೆಸಿಡೆಂಟ್ನ ಮೀಟ್ ಮಾಡಿ ಅದೊಂದು ಬಿಲ್ಡಿಂಗ್ದು ಫೈನಲೈಸ್ ಮಾಡಬೇಕಲ್ವಾ ಯಾ ಎಲ್ಲ ಅರ್ಜೆಂಟ್ ಐ ಆಮ್ ಗೋಯಿಂಗ್ ಮ್ಯಾಡ್ ಆರ್ ಯು ಆಲ್ ರೈಟ್ ಹುಷಾರಿಲ್ವಾ ನಿಮಗೆ ಯಾಕೋ ತುಂಬ ತಲೆನೋವು ಸಿಡ್ತಾ ಹೋಗುತ್ತೇನೋ ಅನ್ನೋಷ್ಟು ಲೈಟಾಗಿ ಜ್ವರ ಬೇರೆ ಬಂದಿದೆ ನಿನ್ನೆ ರಾತ್ರಿನೂ ಶುರುವಾಗಿತ್ತು ಚಳಿ ಬೇರೆ ಆಗ್ತಾ ಇದೆ ಬನ್ನಿ ಡಾಕ್ಟರ್ ಹತ್ರ ಹೋಗೋಣ ನಾಳೆ ನೀವು ಡೆಲ್ಲಿಗೆ ಬೇರೆ ಹೋಗಬೇಕು ಅದು ವೆದರ್ ತುಂಬ ಕೋಲ್ಡು ಜ್ವರ ಜಾಸ್ತಿ ಆಗಿಬಿಟ್ರೆ ಏನು ಮಾಡ್ತೀರಾ ಐ ಡೋಂಟ್ ನೋ ಹೊಟ್ಟೆನೂ ಸರಿಯಿಲ್ಲ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಕ್ಯಾನ್ ಯು ಡೂ ಮಿ ಅ ಫೇವರ್ ಸಿದ್ಧಾರ್ಥ್ ಹೇಳಿ ಅದಕ್ಕೆ ಟ್ಯಾಬ್ಲೆಟ್ಸ್ ತಂದು ಕೊಡ್ಲಾ ಡಾಕ್ಟರ್ ಫೋನ್ ಮಾಡಿ ಇಲ್ಲೇ ಬರೋಕ್ಕೆ ಹೇಳಲಾ ಬೇಡ ಬೇಡ ಡಾಕ್ಟರ್ ಹೇಳಿದ್ರು ತಕ್ಷಣ ವಾಸಿ ಆಗಲ್ಲ ಮಿನಿಮಮ್ ಒಂದು ವಾರ ಆದರೂ ಬೇಕಾಗತ್ತೆ ಮತ್ತೆ ಈಗೇನು ಮಾಡ್ತೀರಾ ಅದಕ್ಕೆ ನನ್ನ ಬದಲು ನೀನೇ ಹೋಗ್ತೀಯಾ ನಾನು ಈ ಕಂಡೀಷನಲ್ಲಿ ಹೋದರೆ ಯೂಸೂ ಇಲ್ಲ ಪ್ರೋಗ್ರಾಮ್ಗೆ ಅಂತ ಹೋಗಿ ಹಾಸ್ಪಿಟ್ಲಿಗೆ ಸೇರೋ ಪರಿಸ್ಥಿತಿ ಬರುತ್ತೆ ನಾನಾ ಹ್ಞೂ ದಟ್ಸ್ ಬೆಟರ್ ನಾನು ನಿಮಗೇನೋ ಹೇಳಬೇಕು ಏನೋ ಹೇಳಬೇಕಾ ಏನದು ಐ ಲವ್ ಯು ಅದಲ್ಲ ಏನೋ ಸೀರಿಯಸ್ ಅದಕ್ಕೆ ಅಣ್ಣ ಮತ್ತೆ ಕಾಲ್ ಮಾಡಿದ್ನ ಇಲ್ಲ ಅಂಜಲಿ ಮನೆಗೆ ಬೇಗ ಬರ್ತೀನಿ ಅಂತ ಹೇಳಿದ್ರು ಮನೇಲೆಲ್ಲ ಹೇಳೋಣ ಅಂತ ಸುಮ್ಮನಿದ್ದೆ ನಾನೇನೋ ಯೋಚನೆ ಮಾಡಿದ್ದೀನಿ ಏನೇನು ಮಾಡಬೇಕು ಅವಲ್ಲಿನ ಹೇಗೆ ದಾರಿಗೆ ತರಬೇಕು ಅಂತ ಆದರೆ ಈ ಸಲ ಮಾತ್ರ ನನ್ನ ಗೌತಮ್ ಭಾವನ ವಾಪಸ್ ಕರ್ಕೊಂಡ್ಬಂದೇ ಬರ್ತೀನಿ ಏನು ಮಾಡೋದು ಅಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇದು ನಮ್ಮ ಅದೃಷ್ಟನೇ ಬೇಗ ಅಣ್ಣಂಗೆ ಹೇಳೋಣ ಇಲ್ಲ ಅಂದರೆ ಇಷ್ಟು ವರ್ಷ ಆದ್ಮೇಲೆ ಗೌತಮ್ ಅಣ್ಣ ಸಿಗೋದು ಅಂದರೆ ಏನು ಆದರೆ ನನಗೊಂದು ಭಯ ಅಂಜಲಿ ಏನು ನಾನು ಈ ಥರ ಏನಾದರೂ ಕೆಲಸ ಮಾಡೋಕ್ಕೆ ಹೊರಟಾಗ ಯಾರಿಗಾದರೂ ಏನಾದರೂ ಒಂದು ತೊಂದರೆ ಆಗುತ್ತೆ ಮೊದಲನೇ ಸಲ ಹೋದಾಗ ನನಗೆ ಆಗಿತ್ತು ನಾನೇ ಪ್ರಜ್ಞೆ ತಪ್ಪಿದ್ದೆ ಎರಡನೇ ಸಲ ನಾವಿಬ್ಬರು ಬಾವಿಲಿ ಬಿದ್ದಿದ್ವಿ ಮೂರನೇ ಸಲ ನಾವೆಲ್ಲರೂ ಹೋಗಿದ್ವಿ ಆವಂಗೆ ಹಾರ್ಟ್ ಅಟ್ಯಾಕ್ ಆಯಿತು ಮೊನ್ನೆನೂ ಅಷ್ಟೇ ಗೌತಮ್ ಭಾವನ ಅದಕ್ಕೆ ಆ ಥರ ಏನೂ ಆಗಲ್ಲ ಈ ಸಲ ನಾನು ಇರ್ತೀನಿ ಅಣ್ಣ ಇರ್ತಾನೆ ನಮ್ಮನ್ನು ನೋಡಿದ ಮೇಲೂ ಅಣ್ಣ ಬರಲ್ಲ ಅಂತನಾ ಬಂದೇ ಬರ್ತಾನೆ ನಿಜ ನಮ್ಮ ಮೂರು ಜನ ಒಟ್ಟಾಗಿ ಹೋದರೆ ಅವಲ್ಲಿ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಬನ್ನಿ ಅಣ್ಣನ ಆಫೀಸ್ಗೆ ಹೋಗೋಣ ಪ್ಲೀಸ್ ಅದಕ್ಕೆ ಅವ್ನು ಬರೋ ತನಕ ಕಾಯೋದು ಯಾಕೆ ಅವ್ನು ಅಲ್ಲಿಂದನೇ ಕರ್ಕೊಂಡು ಹೋಗೋಣ ಆಫೀಸ್ಗೆ ಹೋಗೋದಾ ಅದಕ್ಕೆ ಅದು ಅಖಿಲ್ನ ಕಳ್ಸಲ್ವಾ ಜರ್ಮನಿ ಮೀಟ್ಗೆ ಹೋಗು ಅಂದ್ರೆ ಹೋಗಲಿಲ್ಲ ಅಟ್ಲೀಸ್ಟ್ ಡೆಲ್ಲಿಗೆ ಹೋಗಿ ಅಲ್ಲಿಂದ ಆಗ್ರಾಗೆ ಹೋಗಿ ಬರ್ಬೋದು ಸುಮ್ಮನೆ ಟ್ರಿಪ್ಗೆ ಹೋಗೋದಾದರೆ ಓಕೆ ಬಟ್ ಇಲ್ಲಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಡಬೇಕು ಎಮ್ ಎನ್ ಸಿಗಳೆಲ್ಲ ಬರುತ್ತೆ ಒಳ್ಳೆಯ ಆಪರ್ಚುನಿಟಿ ಪಾರ್ಟ್ನರ್ಶಿಪ್ ಬೆಳೆಸೋಕೆ ಕಂಪ್ನಿ ಎಮ್ ಡಿ ಆಗಿ ನೀನು ಮಾತಾಡೋದಕ್ಕೂ ಅಖಿಲ್ ಮಾತಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ
ಯಾ ಬಟ್ ನಾಳೆ ಪ್ರೆಸಿಡೆಂಟ್ನ ಮೀಟ್ ಮಾಡಬೇಕು ಸಂಜೆ ಹರಿಹರನ್ ಸಿಗ್ತಾರೆ ಅವರ ಜೊತೆ ಹೋಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ವರ್ಕ್ ಏನು ಮಾಡಬೇಕು ಅಂತ ನೋಡಬೇಕು ನಾನೇ ಹೋಗ್ತೀನಿ ಮೇಡಮ್ ಟ್ಯಾಬ್ಲೆಟ್ಸ್ ತೊಗೊಂಡೋ ಏನೋ ಮ್ಯಾನೇಜ್ ಮಾಡ್ತೀನಿ ಬೇಡ ಅದಕ್ಕೆ ಡೆಲ್ಲಿ ವೆದರ್ ನಿಮ್ಗೆ ಸೆಟ್ ಆಗಲ್ಲ ಬಟ್ ಯಾರಾದರೂ ಒಬ್ರು ಹೋಗಲೇಬೇಕಲ್ಲ ಆಲ್ ರೈಟ್ ನಾನೇ ಹೋಗ್ತೀನಿ ಬಿಡಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಲ್ವಾ ಅದೇನು 20 ನಿಮಿಷದ ಕೆಲಸ ಸೆಕ್ರೆಟರಿ ಹೇಳಿದ್ರೆ ಅವ್ರು ನಮ್ಮ ಟ್ರಾವೆಲ್ ಏಜೆನ್ಸಿಗೆ ಹೇಳಿ ಬುಕ್ ಮಾಡಿಸ್ತಾರೆ ಫ್ಲೈಟ್ ಎಷ್ಟೊತ್ತಿಗೆ ನಾಳೆ ಬೆಳಗಿನ ಜಾವ ಇದೆಯಾ ಇಲ್ಲ ಇವತ್ತು ಸಂಜೆನೇ ಫ್ಲೈಟ್ ಇರೋದು ಸಿದ್ಧಾರ್ಥ ಬೆಳಗ್ಗೆ ಹೋದ್ರೆ ಲೇಟ್ ಆಗ್ಬಿಡತ್ತೆ ನೀನು ವೆನ್ಯೂ ರೀಚ್ ಆಗೋ ಹೊತ್ತಿಗೆ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಮಿಸ್ ಆಗೋಗಿರುತ್ತೆ ಓ ಇವೆಂಟ್ ಇರೋದು ನಾಳೆನಾ ಟೈಮ್ ಇಲ್ಲವಲ್ಲ ಅದಕ್ಕೆ ಹಾಗಿದ್ರೆ ನೀನು ಈಗಲೇ ರೆಡಿ ಆಗಬೇಕು ಐ ಆಮ್ ಸಾರಿ ಸಿದ್ಧಾರ್ಥ ಲಾಸ್ಟ್ ಮಿನಿಟ್ ಹೇಳ್ತಾ ಇದ್ದೀನಿ ನೀನು ಆದಷ್ಟು ಬೇಗ ಹರಿಹರನ್ ಜೊತೆ ಮೀಟಿಂಗ್ ಮುಗಿಸ್ಕೊ ನಾನು ಸೆಕ್ರೆಟರಿಗೆ ಹೇಳಿ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿಸ್ತೇನೆ ನಾನು ಮನೆಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿ ಬೇಡ ಬೇಡ ಮನೆಗೆ ಹೋದ್ರೆ ತುಂಬ ಲೇಟ್ ಆಗುತ್ತೆ ಸಿದ್ಧಾರ್ಥ ನಾನು ಸನ್ನಿಧಿಗೆ ಕಾಲ್ ಮಾಡ್ತೀನಿ ಅವ್ರ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ತಾಳೆ ಅಕ್ಕಿಲ್ಲಂದ ಡೈರೆಕ್ಟಾಗಿ ಏರ್ಪೋರ್ಟಿಗೆ ತಂದು ಕೊಡ್ತಾನೆ ಯಾ ದಟ್ಸ್ ಓಕೆ ಬಟ್ ಏನು ಯೋಚನೆ ಮಾಡ್ತಾ ಇದೆಯಾ ಸನ್ನಿಧಿಗೆ ಏನು ಹೇಳೋದು ಅಂತಾನ ಡೋಂಟ್ ವರಿ ನಾನು ಅವಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ನನಗೆ ಬಿಡು ಸನ್ನಿಧಿ ಬಗ್ಗೆ ಯೋಚನೆ ಮಾಡಬೇಡ ಐ ವಿಲ್ ಟೇಕ್ ಕೇರ್ ಆಫ್ ಏನೇನು ಇಂಪಾರ್ಟೆಂಟ್ ಕೆಲಸ ಇದೆ ಅದನ್ನು ಮಾತ್ರ ಮುಗಿಸ್ಕೊ ನಾನು ಸೆಕ್ಯೂರಿಟಿ ಹೇಳಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೀನಿ ಆಡಿಸ್ಕೊಂಡು ಆ ಕಡೆ ಸೈಡಲ್ಲಿ ಹಾಕ್ಬಿಡಿ ಇದೊಳಗೆ ಕೆಲವೊಂದು ಪ್ರಾಜೆಕ್ಟ್ ರಿಪೋರ್ಟ್ ಫೈಲ್ಸ್ ಇದೆ ನೀವೇ ಇಟ್ಬಿಡಿ ಆಕಿ ಚಾರ್ಜರ್ ಎಲ್ಲ ಇಟ್ಟಿದ್ದೀನಿ ಇನ್ನೇನಾದರೂ ಇಡಬೇಕಾ ಬೇಡ ನೆನ್ನೆ ಬಂದಾಗಲೂ ಅವ್ರು ಏನೂ ಹೇಳಲಿಲ್ಲ ಡೆಲ್ಲಿಗೆ ಹೋಗೋದು ಆಗಲೇ ಫೋನ್ ಮಾಡಿದ್ದೆ ಆಗಲೂ ಏನೋ ಹೇಳಿಲ್ಲ ಯಾಕೆ ದಿಢೀರ್ ಪ್ಲಾನು ನನಗೂ ಗೊತ್ತಿಲ್ಲ ಅದಕ್ಕೆ ಅದೇನೋ ಎಮರ್ಜೆನ್ಸಿ ಮೀಟಿಂಗ್ ಅಂತೆ ನಾಡಿದ್ದು ಚಂದ್ರಿಕತೆಗೆ ಹೋಗಬೇಕಿತ್ತು ಅದೇನೋ ಕ್ಯಾನ್ಸಲ್ ಆಯಿತು ಈಗ ಇವನು ಹೋಗ್ತಾ ಇದ್ದಾನೆ ಸಿಂಗಾಪುರ್ ಬೇಸ್ಡು ಒಂದು ಪವರ್ ಟೆಕ್ ಅಂತ ಒಂದು ಕಂಪ್ನಿ ಇದೆ ಅದ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತ ಚಂದ್ರಕತ್ಗೆ ಮಾತಾಡ್ಕೋತಾ ಇದ್ರು ಸಿಂಗಾಪುರ್ ಜಪಾನ್ ಎರಡು ಕಡೆ ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರ ಪ್ಲ್ಯಾನು ನನಗೂ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಅಣ್ಣನೇ ಕೇಳಬೇಕು ಆದರೆ ಇದೇನು ಎಮರ್ಜೆನ್ಸಿ ಮೀಟಿಂಗ್ ಅಲ್ಲ ಬೇರೆ ಏನಾದರೂ ಇದ್ರೂ ಇರ್ಬೋದು ಏರ್ಪೋರ್ಟಲ್ಲಿ ಸಿಗ್ತಾನಲ್ಲ ಅಲ್ಲಿ ಕೇಳ್ತೀನಿ ಆದರೂ ಮನೆಗೆ ಬಂದು ಫ್ರೆಶ್ ಆಗಿ ಹೋಗ್ಬೋದಿತ್ತಲ್ವಾ ಅಷ್ಟೊಂದೆಲ್ಲ ಟೈಮ್ ಇಲ್ವಲ್ಲ ಅದಕ್ಕೆ ಅದೆಲ್ಲೋ ಮೀಟಿಂಗ್ ಇದೆ ಅಂತ ಆಚೆ ಹೋಗಿದ್ದಾನೆ ಅಲ್ಲಿಂದನೇ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಬರ್ತಾನಂತೆ ಅದಕ್ಕೆ ನೀವ್ಯಾಕೆ ಹಾಗೆ ಮುಖನ ಚಿಕ್ಕದ ಮಾಡ್ಕೊಂಡಿದ್ದೀರಾ ಮ್ಯಾಕ್ಸಿಮಮ್ ಅಂದರೆ ಒಂದು ವಾರ ಆಗ್ಬೋದು ಅಷ್ಟೇ ಅಷ್ಟೊಳಗೆ ಬಂದುಬಿಡ್ತಾನೆ ದಿನಕ್ಕೆ ಮೂರು ಸಲ ಕಾಲ್ ಮಾಡು ಮರಿಬೇಡ ಅಂತ ಹೇಳ್ತೀರಿ ಓಕೆನಾ ಈಗೇನು ಮಾಡೋದು ಎಲ್ಲಿ ಅಂದರೆ ಸುಮಾರು ದೂರ ಇದೆ ಅರ್ಜೆಂಟಾಗಿ ಬರೋಕ್ಕೂ ಆಗಲ್ಲ ಗೌತಮ್ ಭಾವನ ವಿಷಯ ಹೇಳೋದ ಬೇಡವಾ ಫೋನಲ್ಲಿ ಹೇಳ್ಬೋದು ಆದರೆ ಸಡನ್ನಾಗಿ ಏನು ಮೀಟಿಂಗ್ ನನಗೆ ಗೊತ್ತಿಲ್ಲ ಸಿಂಗಾಪುರ್ ಕಂಪ್ನಿ ಅಂದರೆ ಒಂದು 2-3 ಡೇಸ್ ಮುಂಚೆನೇ ಇನ್ಫಾರ್ಮ್ ಮಾಡ್ತಾರಲ್ವಾ ಈ ಥರ ಗಡಿಬಿಡಿನಲ್ಲೆಲ್ಲ ಮೀಟಿಂಗ್ ಮಾಡ್ತಾರ ಅಮ್ಮ ಮರಿರಾಶಸಿ ನಿನಗೆ ಅಷ್ಟೆಲ್ಲ ಡೌಟ್ ಇದ್ದರೆ ನನ್ನ ಜೊತೆ ಏರ್ಪೋರ್ಟಿಗೆ ಬಾ ಅಣ್ಣ ಅಲ್ಲೇ ಇರ್ತಾನಲ್ವಾ ನಿನ್ನ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ನಿನ್ನ ಜೊತೆ ಹೀಗೆ ಮಾತಾಡ್ತಾ ಇದ್ರೆ ಅಣ್ಣಂಗೆ ಈ ಲಗೇಜ್ನ ಮುಟ್ಸೋಕ್ಕಾಗಲ್ಲ ಆಮೇಲೆ ಫ್ಲೈಟು ಮಿಸ್ ಆಗುತ್ತೆ ಚಂದ್ರಿಕತ್ಗೆ ಅಂತ ನಾನು ಉಗಿಸ್ಕೋತೀನಿ ನಿಂಗೆ ಏರ್ಪೋರ್ಟಿಂದ ಬಂದಮೇಲೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಓಕೆ ಈಗ ಬಾಯ್ ಅದಕ್ಕೆ ಬಾಯ್
ನನಗೂ ಏನೋ ಹೇಳಿರಲಿಲ್ಲ ಅಂಜಲಿ ಅವರಿಗೂ ಗೊತ್ತಾಗಿದೆ ಈಗ ಸ್ವಲ್ಪ ಹೊತ್ತಲ್ಲ ಅನ್ಸುತ್ತೆ ಬಟ್ ದೊಡ್ಡ ದೊಡ್ಡ ಬಿಸ್ನೆಸ್ ಮೀಟಿಂಗ್ ಎಲ್ಲ ಮುಂಚೆನೇ ಪ್ಲಾನ್ ಮಾಡ್ತಾರೆ ಈ ತರ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಲ್ಲ ಇದು ಮೊದಲೇ ಪ್ಲಾನ್ ಆಗಿತ್ತು ಅನ್ಸುತ್ತೆ ಅಂಜಲಿ ಅಕ್ಕ ಹೋಗಬೇಕಿತ್ತು ಅವರು ಹುಷಾರಿಲ್ಲ ಅಂತ ಇವರು ಹೋಗ್ತಿದ್ದಾರೆ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮೀಟಿಂಗ್ ಅಲ್ಲ ಆದ್ರೆ ಅವರು ಮುಂಚೆನೇ ಪ್ಲಾನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಇತರ ಸಡನ್ ಆಗಿ ಹೇಳಲ್ಲ ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ ನೀವು ಎಷ್ಟು ಥಿಂಕ್ ಮಾಡಿದ್ರೋ ಅಷ್ಟೇನೆ ಇನ್ನು ನಿಮ್ಮ ಕೈಗೆ ಒಂದು ಸಿಗಲ್ಲ ನೀವು ಗೌತಮ್ನ ಫಾಲೋ ಮಾಡಿದ್ರೆ ನಾನು ಸಿದ್ಧಾರ್ಥಿಗೆ ಒಂದು ಗತಿ ಕಾಣಿಸ್ತೀನಿ ಅಣ್ಣ ಬರ್ತಾನೆ ತಮ್ಮ ಹೋಗ್ತಾನೆ ಗೌತಮ್ ಅಟ್ಲೀಸ್ಟ್ ಜೀವಂತ ಇದ್ದಾನೆ ಸಿದ್ಧಾರ್ಥ್ಗೆ ಆ ಅದೃಷ್ಟನೂ ಇರಲ್ಲ ಹಿ ವಿಲ್ ಬಿ ಗಾನ್ ಫಾರ್ ಎವರ್